ಎಲ್ಲ ನನ್ನ ಸುಸಂಸ್ಕೃತ ಯೂಟ್ಯೂಬ್ ವಿಡಿಯೋ ವೀಕ್ಷಕರಿಗೆ ಶುಭೋದಯ ಹಾಗೂ ಸುಸ್ವಾಗತ. ಶಿವಶಕ್ತಿ ಕಲಾಕೇಂದ್ರದ ನಮ್ಮ ಈ ಸ್ಟುಡಿಯೋದಲ್ಲಿ ಸರಿಯಾಗಿ 8:45. ಇಂದು 14th January 2022 ಶುಕ್ರವಾರ, ಧನುರ್ಮಾಸದ ಕೊನೆ ದಿನ. ಈಗ ನಾಳೆಯಿಂದ ಇಲ್ಲಿಗೆ ಧನುರ್ಮಾಸ ಮುಗಿಯುತ್ತೆ. ಈ ಸಂದರ್ಭದಲ್ಲಿ ನಾವು ಮಹಾಸಂಚಿಕೆಯ ನಂಬರ್ 1511 ಈ 14th January 2022 ಭೋಗಿ ಹಬ್ಬ ಮತ್ತು ನಮ್ಮಲ್ಲಿ ಈ ಧನುರ್ಮಾಸದ ಕೊನೆ ದಿವಸ ಮುಕ್ಕೋಟಿ ದ್ವಾದಶಿ ದಿವಸ ಪಾರ್ಟ್ 44ಕ್ಕೆ ನಾವು ಪ್ರವೇಶ ಮಾಡ್ತೇವೆ. ಇದು ನಾರಾಯಣ ಸೂಕ್ತದ 44ನೇ ವಿಭಾಗ ಕ್ರಮ. ಇದುವರೆಗೂ 15 ಮಂತ್ರಗಳ ಬಗ್ಗೆ ವಿವರ ತಿಳ್ಕೊಂಡಾಗಿದೆ ನಾರಾಯಣ ಸೂಕ್ತದ್ದು. ಇದನ್ನು ಒಂದು ರೀತಿ ಹೇಗೆ ಈ ನಾರಾಯಣ ಸೂಕ್ತ ಒಟ್ಟು ಇಂಡಿವಿಜುವಲ್ಲಾಗಿ 44 ವಿಭಾಗಗಳಲ್ಲಿ ಬದುಕಿಗೆ ಈ ನಾರಾಯಣ ಸೂಕ್ತ ಎಷ್ಟು ಹತ್ರ, ಈ ಮಂತ್ರದ ಒಂದು ಪಠನೆ ಎಷ್ಟು, ಅದರ ಒಂದು ವೈವಿಧ್ಯತೆ ಹೇಗೆ, ಅದನ್ನು ಕೇಳೋದ್ರಿಂದ ಆಗುವಂಥ ಒಂದು ಅದಕ್ಕೆ ಶ್ರವಣಂ ಕೀರ್ತನಂ ವಿಷ್ಣೋಹ, ಅದನ್ನು ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯ ಸಖ್ಯ ಆತ್ಮ ನಿವೇದನ. ಇಲ್ಲಿ ನಾರಾಯಣನಿಗೆ ನಾವು ಅರ್ಪಣೆ ಮಾಡ್ಕೊಳ್ತಕ್ಕಂಥದ್ದು. ನಾವೇನು ಮಾಡ್ತೀವಿ, ಸಕಲಂ ಪರಸ್ಮೈ ನಾರಾಯಣ ಸಮರ್ಪಯಾಮಿ, ಕೊನೇನಲ್ಲಿ ನಾವು ಮಾಡೋದು ನಾರಾಯಣನಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು.
ಈ ನಾರಾಯಣ ಸೂಕ್ತವನ್ನು ಅದೇ ನಾರಾಯಣನಿಗೆ ನಾವು ಅರ್ಪಣೆ ಅಂದರೆ ಟೋಟಲಿ ನಾವು ನೀವು ವಾಟರ್ ಬಗ್ಗೆ ಇನ್ನಷ್ಟು ತಿಳ್ಬೇಕು. ಮುಂದಿನ ಸಂಚಿಕೆಯಲ್ಲಿ ನೀರಿನ ಬಗ್ಗೆನೇ ವಿವರ ಕೊಡಿ, ಯಾಕಂದರೆ ಭಾಳ ಜನಕ್ಕೆ ಅದು ಗೊತ್ತು ನೀರೆಷ್ಟು ಅದರ ಪ್ರಾಮುಖ್ಯತೆ ಎಷ್ಟು ಇಡೀ ಪ್ರಪಂಚಕ್ಕೆ ಅನ್ನೋದನ್ನು. ಅದಕ್ಕೆ ಮುಂಚೆ ನಾರಾಯಣ ಸೂಕ್ತ ಒಂದು ಪ್ರಿಯಾಂಬಲ್ಲಾಗಿ ಬಂದು ಈ ನಾರಾಯಣ ಸೂಕ್ತದ ಆ ಮಂತ್ರವನ್ನು ನಾನು ಈ ಸಂಚಿಕೆಯ ಕೊನೆಯಲ್ಲಿ 15 ಮಂತ್ರಗಳನ್ನು ನಾನು ಪಠನೆ ಮಾಡ್ತೀನಿ. ಕೊನೆ ಒಂದು 5-6 ನಿಮಿಷ ತೆಗೆದುಕೋಬೋದು. ಆದರೆ ಈಗ ಇಟ್ ಟು ಕನ್ಕ್ಲೂಡ್ ದಿಸ್, ಈ ಅಂತಶ್ಚರತಿ ಭೂತೇಶು, ಇದು 15 ಭೂತಗಳು ಅಂದರೆ ಪಂಚಭೂತಗಳು, ಅಂತಶ್ಚರತಿ ಭೂತೇಶು. ಇದು ನಮ್ಮ ಮನಸ್ಸಿನ ಮೇಲೆ ನಾವೆಲ್ಲರೂ ಮನಸ್ಸಿನ ಬೇಕಾಗಿರೋದು ನಿಯಂತ್ರಿಯವಳು, ಕಂಟ್ರೋಲ್. ನಮ್ಮ ಮನಸ್ಸನ್ನು ನಾವು ಕಂಟ್ರೋಲ್ ಇಟ್ಕೊಳ್ಳಿ ಅಂದರೆ ಅದನ್ನು ಪೈತ್ಯ ಅಥವಾ ಮ್ಯಾಡ್ನೆಸ್ ಅಂತಾರೆ. ಇರೋದೇ ಮುಖ್ಯವಾಗಿ ಎಂತಹ ಸಂದರ್ಭ ಬರಲಿ ನಾವು ಇದು ಮನಸ್ಸು ಮನುಷ್ಯ ಅಂದಮೇಲೆ ಮನಸ್ಸು ಅಂತೆ, ಮನಯೇಮ ಮನುಷ್ಯಾಣ, ಇದೇ ಕ್ಲಾರಿಯನ್ ಕಾಲು, ಮನಯೇಮ ಮನುಷ್ಯಾಣ ಕಾರಣ ಬಂಧ ಮೋಕ್ಷವೇ. ನಾವೇ ಎಲ್ಲ ಮಾಡ್ಕೊಳ್ಳೋದು ಕೆಲವು ಸಂದರ್ಭದಲ್ಲಿ ನಾವು ಇರಲಾರದೆ ನಾವು ಒಂದೊಂದು ಸತಿ ಸಂದರ್ಭಗಳಲ್ಲಿ ಮೈ ಮೇಲೆ ಏನೋ ಅದಕ್ಕೋತೀವಿ, ಆಮೇಲೆ ಇಲ್ಲದೇ ಇದ್ರ ಬಗ್ಗೆ ಯೋಚನೆ ಮಾಡ್ತೀವಿ, ಇಲ್ಲವೇ ಇರೋದೇ ಇಲ್ಲ. ಇದೆಲ್ಲದಕ್ಕೂ ಕಾರಣ ಅಂದರೆ ಮನುಷ್ಯನ ಮನಸ್ಸು. ಅದು ಆ ಮನಸ್ಸನ್ನು ಸುಂದರವಾಗಿ ತನ್ಮೂಲಕ ಜೀವನ ಒಂದು ದಿವ್ಯ ಅಭಿವ್ಯಕ್ತಿ ಅನ್ನೋದನ್ನು ನಾವು ಕಂಡುಕೊಳ್ಬೇಕು. ಇಂಥ ಜೀವನ ನಮಗೆ ಸಿಗೋದಿಲ್ಲ ಬಹಳ, ಅದಕ್ಕೆ ಮಾನವ ಜನ್ಮ ದೊಡ್ಡದು. ಮತ್ತು ಆಗ ನಿಜವಾಗಿಯೂ ನಾವು ಅಂದ್ಕೊಂಡ್ರೆ ಏನು ಬರುತ್ತೋ ಪಾಲಿಗೆ ಬಂದದ್ದು ಪಂಚಾಮೃತ, ಆಗ ಜೀವನ ನಾವು ಭವ್ಯ ದಿವ್ಯ ಹಾಗೂ ಶ್ರವ್ಯ. ಮನಸ್ಸನ್ನು ಪವಿತ್ರಗೊಳಿಸ್ಕೊಂಡ್ರೆ ತಪ್ಪು ತಿಳುವಳಿಕೆ ಮಾಯವಾಗುತ್ತದೆ. ಕೆಲವು ಸಂದರ್ಭದಲ್ಲಿ ನಾವು ತಪ್ಪು ತಿಳುವಳಿಕೆಯಿಂದ ನಾವು ಆಗಿರೋದೇ ಒಂದು ಅಂದ್ಕೊಳ್ಳೋದೇ ಒಂದು, ಏನಾಗಿದೆ ಅಂತ ತಿಳ್ಕೊಳ್ತೇನೆ ನಾವು ಅದನ್ನು ಬದನೆಕಾಯಿ ಭ್ರಮರಾಕ್ಷಸ ಮಾಡ್ಕೊಳ್ತೀವಿ. ಮನಸ್ಸೇ ಆವಾಗ ಅದನ್ನು ತಿಳ್ಕೊಂಡಾಗ ಮನಸ್ಸು ಒಂದು ಮಂತ್ರ ಆಗುತ್ತೆ, ಅದೇ ನಾರಾಯಣ ಸೂಕ್ತದ ಮಂತ್ರ. ಅದು ಒಂದು ಪ್ರಸನ್ನವಾಗುತ್ತೆ. ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಅಂದರೆ ಮನುಷ್ಯನಿಗೆ ನಂಬಿಕೆ, ಬಾಳಿಗೆ ಒಂದು ಬಾಳಿಗೊಂದು ನಂಬಿಕೆ. ಡಿ ವಿ ಜಿಯವರು ಅವರು ನಮ್ಮ ಆಧುನಿಕ ಭಗವದ್ಗೀತೆ ನಂಬಿಕೆ ಬಗ್ಗೆ ಬಹಳ ವಿಶೇಷವಾಗಿ ಹೇಳಿರೋದನ್ನು ನಾನು ಇನ್ನೊಂದು ಸತಿ ಡಿ ವಿ ಜಿಯವ್ರದ್ದು ತಗೋಬೇಕು ಅಂತಿದೆ. ಆ ಸಂದರ್ಭದಲ್ಲಿ ಮಂಕುತಿಮ್ಮನ ಕಗ್ಗ ನಿಜವಾಗಲೂ ಭಾಳ, ಅದನ್ನು ನಿನ್ನೆ ಮೊನ್ನೆ ಯಾರು ಕ್ಯಾಪ್ಸಿದ್ರು ಸರ್, ಅದ್ರ ಬಗ್ಗೆ ನೋಡೋಣ. ನಮ್ಮ ಈ ಜೀವನ ಇದೊಂದು ಸಾಕ್ತಾ ಇದೆ, 1475 ಆಯಿತು, ಈಗ ನಾರಾಯಣ ಸೂಕ್ತದ 1511 ಆಗ್ತಿದೆ, ಇನ್ನು ನೀರಿನ ಬಗ್ಗೆ ಇದೆ, ಮಂತ್ರಪುಷ್ಪದ ಇನ್ನೊಂದು ಪಾರ್ಟ್ ಇದೆ. ಇವನೇ ಮುಂದುವರ್ಸ್ಕೊಂಡು ಹೋಗ್ತಾ 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 ಇವನ್ನೆಲ್ಲ ನಮ್ಮ ನೀವು ಏನೇನು ಫೀಡ್ಬ್ಯಾಕ್ ಕೊಡ್ತೀವಿ ಅದನ್ನೆಲ್ಲ ಗುರುತಾಕ್ಬೋತಾ ಇದ್ದೀನಿ. ಆಯಾ ಸಬ್ಜೆಕ್ಟ್ನ ಸಾಂದರ್ಭಿಕವಾಗಿ ಆ ತಾಯಿ ಕೃಪೆಯಿಂದ ಯಾವಾಗ ಒದಗಿಸ್ಕೊಡ್ತಾಳೋ ನಾನು ಮಾಡೋದಕ್ಕೆ ಸಿದ್ಧನಾಗಿರ್ತೀನಿ, ಎಲ್ಲಿವರೆಗೆ ಸಾಧ್ಯನೋ ಅಲ್ಲಿವರೆಗೆ. ಈಗ ಈ ಒಂದು ಅಂತಶ್ಚರತಿ ಭೂತೇಶದಲ್ಲಿ ನಮ್ಮಲ್ಲಿರ್ತಕ್ಕಂಥ 5 ಪಂಚಮಯ ಕೋಶ, ಆ ಪಂಚಕೋಶಾಂತರ ಸ್ಥಿತ, ಅದು ಯಾವುದು? ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಹಾಗೂ ಆನಂದಮಯ ಕೋಶ. ಈ 5 ಕೋಶಗಳು ಬಹಳ ಚೆನ್ನಾಗಿರಬೇಕು ಅಂತ ಹೇಳಿದರೆ, ಇದುವರೆಗೂ ನಾವೇನು 15 ಮಂತ್ರ 5-3-15 ಆ 15 ಮಂತ್ರಗಳ ಅಂತರಾರ್ಥ ನಾವೇನು 44ನೇ ವಿಭಾಗಕ್ಕೆ ಹೇಳ್ಕೊಂಬರ್ತಿದ್ದೀವಿ, ಅದನ್ನು ಬಾಳಿನಲ್ಲಿ ಒಂದು ಬದುಕು, ಬಾಳಿಗೊಂದು ನಂಬಿಕೆ. ಆ ನಂಬಿಕೆ ಹೊರನೋಟಕ್ಕೆ ನಾವು ಚಂದವಾಗಿ ಕಾಣುವ ಈ ಜಗತ್ತು ನಮಗೆ ಏನಾಗುತ್ತೆ, ಈಚ್ ಇಂಡಿವಿಜುವಲ್ ನಮ್ಮದೇ ಒಂದು ಪರ್ಸೆಪ್ಷನ್ ಇರುತ್ತೆ. ಎಲ್ಲ ಕಾಲಕ್ಕೂ ಅದು ಸರಿಯಾಗಿರೋದಿಲ್ಲ. ಯಾಕೆಂದರೆ ಮನಸ್ಸು ಸರಿಯಾಗಿರೋದಿಲ್ಲ, ಅದಿರೋದು ಪ್ರಕೃತಿ, ಅದಿದ್ದಾಗೆ ಇರೋದು, ಅದನ್ನ ನಾವು ಹಾಳು ಮಾಡಿ ಹಡಚಾಚಿಬಿಟ್ಟು ಆಮೇಲೆ ಪ್ರಕೃತಿನ ಬೈತೀವಿ. ಆದರೆ ಅದರಂತೆ ಹೊರಗಿನಿಂದ ಆಕರ್ಷಕವಾಗಿ ಕಾಣುವ ಮನುಜನ ಬದುಕಿನಲ್ಲಿಯೂ ಸುಖ ದುಃಖಗಳು, ನೋವು ನಲಿವುಗಳು, ತೊಂದರೆ ತಾಪತ್ರಯಗಳು ಆಕ್ರಮಣ ಮಾಡುತ್ತಲೇ ಇರುತ್ತವೆ. ಅಂದರೆ ಇಟ್ ಇಸ್ ಇದ್ದದ್ದೇ ಮನುಷ್ಯ ಅಂದಮೇಲೆ ನಾವು ಎಷ್ಟೇ ಏನೇ ಸಾಧನೆ ಮಾಡಿದ್ರು ಕೂಡ ಅದಕ್ಕೆ ಮಧ್ಯದಲ್ಲಿ ನಮ್ಮನ್ನು ಪರೀಕ್ಷೆ ಮಾಡುತ್ತೆ ಪ್ರಕೃತಿ. ನೋಡೋಣ ನಿನ್ನಲ್ಲಿರ್ತಕ್ಕಂಥ ಅಂತಃಶಕ್ತಿ ಹೇಗಿದೆ. ಅಂತಶ್ಚರದಿ ಭೂತೇಶು, ಅಂತಃಶಕ್ತಿನ ಯಾವ ರೀತಿ ಇದೆ ನಾವು ವಿ ಶುಡ್ ಬಿ ಎಕ್ಸಾಮಿನ್ಡ್. ಪ್ರತಿಯೊಂದು ಪರೀಕ್ಷೆಯಲ್ಲೂ ನಾವು ತೇರ್ಗಡೆ ಆಗಬೇಕು. ಒಂದು ಯಾವುದಾದ್ರು ಕೆಲಸ ಕೈ ಹಾಕಿದ್ರೆ ನಮಗೆ ಜಯ ಸಿಗಬೇಕು ಅಂತದ ನಾವು ಮಾಡೋದು, ಯಾರು ಅಪಜಯಕ್ಕೋಸ್ಕರ ಯಾರು ಕೈ ಹಾಕೋದಿಲ್ಲ. ಆಮೇಲೆ ಜಯಾಪಜಯ ಬಿಟ್ಟಿದ್ದು ಪ್ರಕೃತಿಗೆ, ಆದರೆ ನಾವು ಕೆಲಸ ಕೈಗೊಂಡು ಕೆಲಸ ನಿರ್ವಿಘ್ನವಾಗಿ. ಈಗ ಉದಾಹರಣೆಗೆ ನಾರಾಯಣ ಸೂಕ್ತ ತೊಗೊಂಡು 44ನೇದಕ್ಕೆ ಬರ್ತಾ ಇದ್ದೀನಿ. ಇದಕ್ಕೊಂದು ಇದು ನಾನು ಹೇಳಿದಷ್ಟಿದ್ದು ಎಲ್ಲ ಮುಗಿದೋಯಿತು ಅಂತ ಅಲ್ಲವೇ ಇಲ್ಲ. ಇದೊಂದು ಜಸ್ಟ್ ಏನ್ ಅಟೆಂಪ್ಟ್, ಒಂದು ಪ್ರಯತ್ನ.
ಇದೇ ಜೀವನದಲ್ಲಿ ಪ್ರಯತ್ನ ಮಾಡ್ತಾ ಅದಕ್ಕೆ ಡೂ ಅಗೇನ್ ಅಂಡ್ ಅಗೇನ್ ಅದಕ್ಕೆ ಮರಳಿ ಯತ್ನವ ಮಾಡು, ಮರಳಿ ಯತ್ನ ಮಾಡ್ತಿರೋದೇ ಇದೆ, ಅದಕ್ಕೆ ಪ್ರಯತ್ನ. ಅದೇ ಪ್ರಖರವಾಗಿರ್ತಕ್ಕಂಥ ಯತ್ನ ಅಂದರೆ ವಿ ಆರ್ ಆಲ್ ಅಬ್ಸರ್ವ್ಡ್ ಬೈ ಮೂಲ ಪ್ರಕೃತಿಯಿಂದ. ಆ ದೃಷ್ಟಿಯಿಂದ ಕೂಡ ಇದು ಮನುಷ್ಯನಲ್ಲಿ ಸುಖ ದುಃಖಗಳು, ನೋವು ನಲಿವುಗಳು, ತೊಂದರೆ ತಾಪತ್ರಯಗಳು ಆಕ್ರಮಣ ಮಾಡುತ್ತಲೇ ಇರ್ತವೆ. ಈ ತಾಪಗಳನ್ನು ತ್ರಯಗಳಾಗಿ ತಾಪತ್ರಯ ತಾಪತ್ರಯ ಅಗ್ನಿ ಸಂತಪ್ತ ಸಮಾಹ್ಲಾದನ ಚಂದ್ರಿಕಾ. ಸೊ ಅದು ತಾಪತ್ರಯ ಬರ್ತಾ ಬರೋಲ್ಲ ಅಂತ ಹೇಳೋದೇ ಇಲ್ಲ. ಅದಕ್ಕೆ ನಮ್ಮ ಹಿರಿಯರೇನು ಮಾಡಿದರೆ ಋಷಿಮುನಿಗಳು ಅದನ್ನೊಂದು ವಿಂಗಡಿಸಿದ್ದಾರೆ. ಅದಕ್ಕೆ ಅದು ಏನಂತ, ನಮ್ಮ ಶರೀರಕ್ಕೆ ಸಂಬಂಧಿಸಿದಂತಹ ನಾನಾ ವಿಧವಾದ ಜಾಡ್ಯಗಳು, ರೋಗ ರುಜಿನಗಳು, ಜ್ವರಾದಿ ಬಾಧೆಗಳು, ನಾನಾ ವಿಧವಾದ ಕಾಯಿಲೆಗಳನ್ನು ಆಧ್ಯಾತ್ಮಿಕ ತಾಪ ಅಂತ ಕರೀತಾರೆ. ಆಧ್ಯಾತ್ಮಿಕ ತಾಪ ಇವೆಲ್ಲ ಬರ್ತಕ್ಕ ಅದಕ್ಕೆ ಮೂರು ರೀತಿಯ ಆಧ್ಯಾತ್ಮಿಕ, ಆದಿ ದೈವಿಕ, ಆದಿ ಭೌತಿಕ. ಇವುಗಳಲ್ಲಿ ಇದು ಆಧ್ಯಾತ್ಮಿಕ ತಾಪಕ್ಕೆ ಭೌತಶಾಸ್ತ್ರಕ್ಕೆ ಸಂಬಂಧಿತ ವಿಷಯಗಳನ್ನು ಇಲ್ಲಿ ಫಿಸಿಕ್ಸ್ ಪ್ರಿನ್ಸಿಪಲ್ನ ಅಪ್ಲೈ ಮಾಡಿ ಅದರ ವಿಷಯಗಳನ್ನು ಜರಾಮರಣ ಬಾಧೆಗಳನ್ನು ಕಷ್ಟಗಳನ್ನು ಕೂಡ ಆದಿ ಭೌತಿಕ, ಅದಕ್ಕೆ ಭೌತಶಾಸ್ತ್ರ ಅಂತ ಕರೀತಾರೆ. ಫಿಸಿಕ್ಸ್ಗೆ ಭೌತಶಾಸ್ತ್ರ ಭೌತಿಕ. ಇನ್ನು ಹಲವಾರು ಬಾರಿ ಮನುಷ್ಯನ ಕೈ ಮೀರಿ ಘಟನೆಗಳು ಸಂಭವಿಸುತ್ತವೆ. ನಮ್ಮ ಕೈಲಿ ನಾವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಇದು ಯಾಕೆ ಆನ್ ಆ್ಯಕ್ಟ್ ಆಫ್ ಗಾಡ್, ಐ ಥಿಂಕ್ ಆನ್ ಆ್ಯಕ್ಟ್ ಆಫ್, ಅದಕ್ಕೆ ಇಸ್ಮಜೇರ್ ಅಂತ ನಾವು ಇದರಲ್ಲಿ ಲೀಗಲ್ ಟರ್ಮಿನಾಲಜಿ, ಆ್ಯಕ್ಟ್ ಆಫ್ ಗಾಡ್ ಇದು. ಅದರಿಂದ ಅದರ ಪೂರ್ವ ವಿಮರ್ಶೆ ಮಾಡಿದರೆ ನಮಗೆ ವಿಸ್ಮಯ ಆಗುತ್ತೆ. ನಿಜವಾಗ್ಲೂ ಹೌ ಇಟ್ ಹ್ಯಾಸ್ ಹ್ಯಾಪನ್, ಹೀಗೆ ನಡೆದು ಸಾಧ್ಯವೇ ಅಂತಲೋ. ನಾವು ಇದೇ ಉದಾಹರಣೆಗೆ ಕೆರೋನಾ ಇತ್ಯಾದಿಗಳನ್ನೇ ತೊಗೊಳ್ಳ, ಶುರು ಆದಮೇಲೆ ಈಗ ಒಮಿಕ್ರಾನ್ ಬರ್ಬೋದು, ಮತ್ತೊಂದು ರೂಪಾಂತರಿ ಬರ್ಬೋದು. ನೋ ಬಡಿ ಇನ್ ದಿಸ್ ಯೂನಿವರ್ಸ್, ಯಾವ ಸೈಂಟಿಸ್ಟು ಯಾವ ಮೆಡಿಕಲ್ಸು ನೆವರ್ ನೆವರ್ ಎವರ್ ಅದನ್ನು ಇದನ್ನ ಎಕ್ಸ್ಪೆಕ್ಟ್ ಮಾಡಿಲ್ಲ. ಇದೇ ಇದನ್ನು ಹೇಗೆ ನೀವು ನಿಭಾಯಿಸ್ತೀರಾ? ಹೀಗೆ ನಡೆಯಲು ಸಾಧ್ಯವೇ? ಹಿವೂ ಉಂಟೆ ಅಂತ ಮೂಗಿನ ಮೇಲೆ ಬೆರಳಿಡುವಂತೆ ಆಗುತ್ತದೆ. ದೈವವನ್ನು ನಂಬೋರನ್ನ ಬಿಡಿ, ದೈವದ ಅಸ್ತಿತ್ವವನ್ನೇ ನಂಬೋದವರು ಕೂಡ ನೋಡಿ, ದೇವರು ನಂಬಿದವರು ಒಂದು ವೇರೆ ಇದ್ದಾರೆ, ನಾಸ್ತಿಕರು ಅಸ್ತಿಕರು ಅಂತ, ಅವರು ಕೂಡ ಆಶ್ಚರ್ಯಚಕಿತರಾಗುವಂತೆ ಘಟಿಸುವ ಈ ತಾಪಗಳನ್ನು ಆದಿ ದೈವಿಕ ಒಂದು ಅದಕ್ಕೊಂದು ನೋಡಿ. ಇದು ದೇವರು ಮಾಡಿದ್ದು ಅಂದರೆ ಇದು ಯಾವುದೇ ದೇವರು ಹಾಕ್ಕೊಳ್ಳಿ. ಆದ್ದರಿಂದ ಇನ್ನು ಉದಾಹರಣೆಗೆ ಅಗ್ನಿ ದುರಂತ, ಪ್ರವಾಹ, ಸುನಾಮಿ, ಭೂಕಂಪ, ಕರೋನಾ, ಈ ಭೂಕುಸಿತ, ಜ್ವಾಲಾಮುಖಿ, ಸಿಡಿಲುಗಳು, ದುರ್ದೈವಿಗಳ ಪ್ರಾಣಹರಣ ಮಾಡುವ ಬಗೆಗೋ ಅಥವಾ ಅದೃಷ್ಟವಶಾತ್, ಎಷ್ಟೋ ಸತಿ ನಾವೊಂದು ಕೂದಲೆಳೆಯಲ್ಲಿ ಪಾರಾಗಿ ಪ್ರಾಣ ಉಳಿಸಿಕೊಂಡ ಸುದೈವಿಗಳ ಸೋಜಿಗಕ್ಕೂ ಮನುಷ್ಯ ಬೆರಗಾಗಿ ದೈವಲೀಲೆಯನ್ನು ಕೊಂಡಾಡಿಯೋ ಅಥವಾ ದುರದೃಷ್ಟವನ್ನು ಹಳಿಯುತ್ತಲೋ ತಲೆಬಾಗಿಸದೇ ಇರಲಾರ. ಜೀವನ ಒಂದು ಅದಕ್ಕೆ ನದಿ, ಜೀವ ನದಿ ಅಂತ ಹೇಳೋದು. ಅದಕ್ಕೆ ನಾರಾಯಣ ಜೀವನ ಒಂದು ನಿರಂತರವಾಗಿ ಸಾಗುವ ಒಂದು ಮಹಾಪ್ರಯಾಣ, ಅತ್ಯಂತ ಬೃಹತ್ತಾದ ಜಗನ್ನಾಥನ ರಥ, ಬಹಳ ದೊಡ್ಡ ಜಗನ್ನಾಥ. ಯಾರನ್ನೂ ಅಪ್ಪಣೆ ಕೇಳದೆ, ಯಾರಿಗೂ ಸೊಪ್ಪು ಹಾಕದೆ ಅವಿರತವಾಗಿ ಸಾಗ್ತಾ ಇರುತ್ತೆ. ಹೊರನೋಟಕ್ಕೆ ನೋಡಿದಾಗ ಅಖಂಡದಂತೆ ಕಾಣುವ ಈ ಮಹಾಪಯಣದ ನಾವೆಲ್ಲ ಒಬ್ಬರು ಯಾತ್ರಿಕರು. ಬಾಗಿಲನ್ನು ತೆರೆದು ಒಳಗೆ ಬಾ ಯಾತ್ರಿಕನೇ ಅಂತ ನಮ್ಮ ಜೀವನ ಕರೆದಿರುತ್ತೆ. ಆದ್ದರಿಂದ ಈ ರಥ ಯಾತ್ರಿಕರ ಒಂದೊಂದು ಬಗೆಯ ಯಾನ ಅಂತೀವಿ ನಾವು. ಇದಕ್ಕೊಂದು ಪ್ರಯಾಣ, ಸಹಸ್ರ ಸಹಸ್ರ ಪ್ರಯಾಣಿಕರನ್ನು ಒಳಗೊಂಡ ಒಂದು ರೈಲು ಬಂಡಿಯ ಗಮನ ಒಂದೇ ದಿಕ್ಕಿಗಾದರೂ ಕೂಡ, ನಾವು ರೈಲಲ್ಲಿ ಹೋಗ್ತಾ ಇರೋದು ಒಂದೇ ದಿಕ್ಕು, ಒಳಗಿನ ಪಯಣಿಗರದು ವಿಧವಾದಂಥ ಉದ್ದೇಶವಾಗಿರುತ್ತೆ. ನಾವು ಒಳಗಡೆ ಒಂದು ದೊಡ್ಡ ಬೋಗಿ, ಇಡೀ ವರ್ಲ್ಡನ್ನ ಬೋಗಿಯಲ್ಲಿ ಕರ್ಕೊಂಡು ಹೋಗ್ತಿರುತ್ತೆ. ಒಬ್ಬೊಬ್ಬ ಮನುಷ್ಯ ಒಂದೊಂದು ಕೆಲಸಕ್ಕೋಸ್ಕರ ಹೋಗ್ತಿರ್ತಾನೆ, ಒಬ್ಬೊಬ್ಬ ಒಂದೊಂದು ರೀತಿಯಾದ ಥಿಂಕಿಂಗ್ ಇರುತ್ತೆ. ಆಮೇಲೆ ಅವರವ್ರ ಸ್ಟೇಷನ್ ಬಂದಾಗ ಅವರವ್ರು ಇಳಿತಾರೆ. ಇದೊಂದು ದೊಡ್ಡ ದೀರ್ಘ ಪ್ರಯಾಣ. ಆದರೆ ನಮ್ಮ ನಮ್ಮ ಸ್ಟೇಷನ್ ಬಂದಾಗ ನಾವು ಇಳಿಲೇಬೇಕಾಗುತ್ತೆ. ಬಟ್ ಇಳಿಯೋವರೆಗೂ ಆ ಪ್ರಯಾಣ ಎಲ್ಲಿ ಇಳಿತೀವಿ, ಎಲ್ಲಿ ಹೇಗೆ ಇಳಿತೀವಿ, ಇವು ಯಾವುದು ನಮಗೆ ಅರ್ಥ ಆಗದೇ ಇರತಕ್ಕಂಥದ್ದು. ಒಳಗಿನ ಪ್ರಯಾಣಿಗರು ವಿವಿಧ ಉದ್ದೇಶವಾಗಿರ್ತದೆ. ಬಹಳ ಹಾದಿಯ ಪಯಣದಲ್ಲಿ ಏರುಪೇರುಗಳು ಅನಿವಾರ್ಯ, ಹಾಗೂ ಏರುಪೇರುಗಳ ತಾಪತ್ರಯದ ರೂಪದಲ್ಲಿ ಮನುಜರ ಜೀವನ್ನು ಆಕ್ರಮಿಸಿ ಎಷ್ಟೋ ಸಂದರ್ಭದಲ್ಲಿ ನಮ್ಮ ಧೈರ್ಯವನ್ನು ಕುಗ್ಗಿಸ್ಬಿಡುತ್ತೆ. ನಿಜವಾಗಲೂ ಅಲ್ಲಿಗೆ ಹೋಗ್ತಿರುವಾಗ ನಾವು ಯಾವುದೋ ಕೊಂಕಣ್ರೈಲಿ ಚೆನ್ನಾಗಿದೆ ನಿಸರ್ಗ ನೋಡೋಣ ಅಂತ ಹೋದರೆ ಅಲ್ಲೇನೋ ಒಂದು ಅವಘಡ ಆಗಿಬಿಡುತ್ತೆ. ನಮ್ಮ ಉದ್ದೇಶ ಎಷ್ಟು ಪ್ರಯಾಣಗಳು ಏರೋಪ್ಲೇನ್ದಿರ್ಬೋದು, ನೇವಿ, ಈವನ್ ಹಡಗಿನ ಪ್ರಯಾಣ, ಯಾವುದೇ ಒಂದು ಕೂಡ
ಅದಕ್ಕೆ ಲೆಸ್. ಈಗ ನಮ್ಮ ರಾವತ್ ಸಾಹೇಬರಿಗೆ ಒಂದು ತಿಂಗಳ ಹಿಂದೆ ಬಂದು ನಮ್ಮ ಉದಕಮಂಡಲಕ್ಕೆ ಬರಬೇಕು, ಅಲ್ಲೊಂದು ಲೆಕ್ಚರ್ ಮಾಡಬೇಕು, ಅದು ಮಿಲ್ಟ್ರಿ ಇದಕ್ಕೋಸ್ಕರನೇ. ಅಂತಹದಲ್ಲಿ ಆ ಥರ ಅವಘಡ ಆಗುತ್ತೆ ಅಂತ ಯಾರಿಗೂ ಗೊತ್ತಿತ್ತು? ಆ ದಿನ ಮನವಯ್ಯೇವ ಮನುಷ್ಯಾಣ ಕಾರಣ ಬಂಧಮೋಕ್ಷೇಯೋ ಅನ್ನೋದನ್ನು ಮನಸ್ಸಿರುವುದರಿಂದಲೇ ಆತ ಮನುಷ್ಯ. ಮನುಷ್ಯನ ಎಲ್ಲ ಚಟುವಟಿಕೆಯ ಕೇಂದ್ರ ಬಿಂದು ಮನಸ್ಸು ಮತ್ತು ಬುದ್ಧಿ. ಈ ಚಿಚ್ಚಕ್ತಿಗೆ ಗ್ರಹಣ ಬಡಿದರೆ ಅಯಾಚಿತವಾಗಿ ಅವನ ಚಟುವಟಿಕೆಗಳೆಲ್ಲ ಕುಂಠಿತವಾಗಿ ಉತ್ಸಾಹ ಕ್ಷೀಣಿಸಿ ಮಂಕು ಕವಿದು ಸುತ್ತಲೂ ಕತ್ತಲು ಸುತ್ತಿಕೊಂಡು ಆರೋಗ್ಯ ಹದಗೆಟ್ಟು ಮುಪ್ಪು ಅಡರುತ್ತದೆ, ಸಾವು ಸಮೀಪಿಸುತ್ತದೆ. ಇಂತಹ ಒಳ್ಳೆಯ ಮಾನವ ಜನ್ಮವನ್ನು ಹಾಗೆ ಮಾಡ್ಕೋಬಾರದು, ನಂಬಿಕೆಯಿಂದ ಬದುಕಬೇಕು ಅನ್ನೋದೇ ಇಂತಹ ಹೊತ್ತಿನಲ್ಲಿ ಬೇಕು. ಮನುಷ್ಯನಿಗೆ ನಂಬುವ ಮನೋಧರ್ಮ ನಾವು ನಂಬ್ಕೋಬೇಕು. ನಂಬಿದವ್ರಿಗೆ ಅದಕ್ಕೆ ಫೈತ್ ಇಸ್ ಟು ಬಿಲೀವ್ ವಾಟ್ ಯು ಡು ನಾಟ್ ಸಿ, ದಿ ರಿವಾರ್ಡ್ ಆಫ್ ದಟ್ ಫೈತ್ ಇಸ್ ಟು ಸಿ ವಾಟ್ ಯು ಬಿಲೀವ್. ಕಾಣದ್ರಲ್ಲಿ ನಂಬಿಕೆ ಇಡೋದು ಅದನ್ನೇ ನಾವು ಶ್ರದ್ಧೆ ಅನ್ನೋದು. ಶ್ರದ್ಧಾಮಾನ್ ಲಭತೆ ಜ್ಞಾನ. ತೂತು ಬಿದ್ದ ದೋಣಿಯಿಂದ ಪಾರಾಗಲು ನಂಬಿಕೆ ಹುಟ್ಟೊಂದೇ ಹುಟ್ಟಾಕ್ತಾರೆ ತೂತಿಗೆ ಅಂದರೆ ಆ ಜ್ಞಾನಕ್ಕೆ. ಆ ಹುಟ್ಟು ಯಾವುದಪ್ಪ ಅಂದರೆ ನಂಬಿಕೆ. ನೋಡೋಣ, ಯಾವ ಹತ್ತು ಆಗಲೆಲ್ಲ ನಾವು ಹೋ ಆಕ್ಸಿಡೆಂಟ್ ಆಗಿಬಿಡುತ್ತೆ ಅಂತ ನಾವು ಪ್ರತಿಯೊಂದು ಕೆಲಸನ ಶುರು ಮಾಡೋಕ್ಕಾಗಲ್ಲ. ದಡ ಸೇರಿಸ್ತಾನೆ ಅನ್ನೋದು ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ನಾರಾಯಣ ಅಂತ ಒಬ್ಬ ನಾಯಕ ಇದ್ದಾನೆ. ಅವನು ಎಲ್ಲದರ ಆಗುಹೋಗುಗಳಿಗೆ ಅವನೇ ಕಾರಕ, ಅವನೇ ನಾಯಕ, ಅವನೇ ಪೂರಕ, ಅವನೇ ಪ್ರೇರಕ, ಅವನೇ ಪೋಷಕ. ಸಕಲ ಪ್ರಾಣಿಗಳಿಗೂ ಚೈತನ್ಯದಾಯಕ ಅಂತ ನಂಬಿ ಕೆಟ್ಟವರಿಲ್ಲವೇ, ನಂಬದೇ ಕೆಟ್ಟರೆ ಕೆಡಲೆಯ ಅಂತ ದಾಸರು ಹೇಳಿದ್ದಾರೆ. ಅದ ಈ ಇದನ್ನೇ ದಾಸವರನ್ನು ಇನ್ನೂ ಒಂದು ಹೇಳಿದ್ದಾರೆ ಕನಕದಾಸರಂತು. ತಲ್ಲಣಿಸದಿರು ಖಂಡ್ಯ ತಾಳು ಮನವೆ, ಎಲ್ಲರನ್ನು ಸಲಹವನ್ನು ನಾರಾಯಣ, ಇದಕ್ಕೆ ಸಂಶಯ ಬೇಡ ಅಂತ. ಹೀಗೆ ಬೇಕಾದಷ್ಟು ಅಂದರೆ ಜೀವನ ಅನ್ನೋದು ಒಂದು ನಂಬಿಕೆ. ಜೀವನದ ನಂಬಿಕೆಯ ವಿಚಾರವನ್ನು ನಾನು ಈ ಕೊನೆಯ ಈ 15ನೆಯ ನಾರಾಯಣ ಸೂಕ್ತದ 15ನೇ ಮಂತ್ರ ಅದರ ಟೋಟಲ್ ಸಮೇಶ್ ಸಬ್ಸ್ಟೆನ್ಸು. ಈಗ ಒಂದು ಸತಿ ಈ 44ನೇ ಸಂಚಿಕೆ ನಾರಾಯಣ ಸೂಕ್ತಕ್ಕೆ ಈ ಶುಕ್ರವಾರ ದಿವಸ ಮುಕ್ಕೋಟಿ ದ್ವಾದಶಿ ದಿವಸ ಧನುರ್ಮಾಸ ಎಂಡ್, ನಾಳೆ ತುಲಾ ಸಂಕ್ರಮಣ ಆರಂಭ ಆಗುತ್ತೆ. ಆ ದೃಷ್ಟಿಯಿಂದ ನಾನು ಒಂದು ಸತಿ ಎಂಟೈರ್ ಈ 15 ಮಂತ್ರವನ್ನು ಒಂದು ಸತಿ ಪಠನೆ ಮಾಡಿಬಿಡ್ತೀನಿ. ಎಲ್ರಿಗೂ ಶುಭವಾಗಲಿ. ಈ ಪಠನೆ ಮಾಡೋದ್ರ ಮೂಲಕನೇ ನಾರಾಯಣ ಸೂಕ್ತಕ್ಕೆ ಮಂಗಳ ಆಗುತ್ತೆ. ಓಂ ಸಹನಾಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾಮಹಿ ತೇಜಸ್ವಿನಾಮವಧೀತಮಸ್ತು ಮಾ ವಿದ್ವೇಷಾಮಹೇ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಹಸ್ರಶೀರ್ಷಂ ದೇವಂ ವಿಶ್ವಾಕ್ಷಂ ವಿಶ್ವಶಂಭುವಂ ವಿಶ್ವಂ ನಾರಾಯಣಂ ದೇವಮಕ್ಷರಂ ಪರಮಂ ಪದಂ ವಿಶ್ವತಃ ಪರಮಾನ್ ನಿತ್ಯಂ ವಿಶ್ವಂ ನಾರಾಯಣ ಗಂ ಹರಿಂ ವಿಶ್ವಮೇ ವೇದಂ ಪುರುಷಸ್ತದ್ವಿಶ್ವಮುಪಜೀವತಿ ಪತಿಂ ವಿಶ್ವತ್ಯಾತ್ಮೇಶ್ವರಗಂ ಶಾಶ್ವತಗಂ ಶಿವಮಚ್ಯುತಂ ನಾರಾಯಣಂ ಮಹಾಜ್ಞೇಯಂ ವಿಶ್ವಾತ್ಮಾನಂ ಪರಾಯಣಂ ನಾರಾಯಣ ಪುರೋ ಜ್ಯೋತಿ ಆತ್ಮ ನಾರಾಯಣ ಪರಃ ನಾರಾಯಣ ಪರಂ ಬ್ರಹ್ಮ ತತ್ವಂ ನಾರಾಯಣ ಪರಃ ನಾರಾಯಣ ಪರೋ ಧ್ಯಾತ ಧ್ಯಾನಂ ನಾರಾಯಣ ಪರಃ ಯಚ್ಚ ಕಿಂಚಿತ್ ಜಗತ್ ಸರ್ವಂ ದೃಶ್ಯತೆ ಶೂಯತೆ ಪಿವ ಅಂತರ್ಬಹಿಶ್ಚ ತತ್ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ ಅನಂತಮವ್ಯಯಂ ಕವಿಗಂ ಸಮುದ್ರೇಂತಂ ವಿಶ್ವಶಂಭುವಂ ಪದ್ಮಕೋಶ ಪ್ರತಿಕಾಶಕಂ ಹೃದಯಂಚ ಅಪ್ಯದೋಮುಖಂ ಅದೋ ನಿಶ್ಚ್ಯಾವಿತಸ್ಯಾಂತೆ ನಾಭ್ಯಾಮುಪರಿ ತಿಷ್ಠತಿ ಜ್ವಾಲಮಾಲಾಕುಲಂ ಭಾತಿ ವಿಶ್ವಸ್ಯಾಯತನಂ ಮಹತೋ ಸಂತತಕಂ ಶಿಲಾಭಿಸ್ತೋ ಲಂಬತ್ಯಾಕೋಶ ಸನ್ನಿಭಂ ತಸ್ಯಾಂತೆ ಸುಶಿರಗಂ ಸೂಕ್ಷ್ಮಂ ತಸ್ಮಿನ್ ಸರ್ವಂ ಪ್ರತಿಷ್ಠಿತಂ ತಸ್ಯ ಮಧ್ಯೆ ಮಹಾನಗ್ನಿರ್ ವಿಶ್ವಾರ್ಚಿ ವಿಶ್ವತೋಮುಖಃ ಸೋಗ್ರಭುಗ್ಗಿಭಜನ್ ತಿಷ್ಟಂ ಆಹಾರಮಜರ ಕವಿಃ ತಿರ್ಯಗೋರ್ಧ್ವಮದಶ್ಯಾಯಿ ರಶ್ಮಯಸ್ತಸ್ಯ ಸಂತತ ಸಂತಾಪಯತಿ ಸ್ವಂ ದೇಹಮಾಪಾದತಲಮಸ್ತಕಃ ತಸ್ಯ ಮಧ್ಯೆ ವನ್ನಿಶಿಕಾ ಅಣೀಯೋದ್ವಾ ವ್ಯವಸ್ಥಿತಃ ನೀರತೋ ಯದ ಮಧ್ಯಸ್ಥ ವಿದ್ಯುಲ್ಲೇಖೇವ ಭಾಸ್ವರ
ನೀವಾರ ಶೂಕವತ್ತನ್ಮಿ ಪೀತಾಭಾಸ್ವತ್ಯಣೋಪಮ ತಸ್ಯ ಆಶಿಕಾಯ ಮಧ್ಯೆ ಪರಮಾತ್ಮ ವ್ಯವಸ್ಥಿತಃ ಸಬ್ರಹ್ಮ ಸ ಶಿವ ಸ ಹರಿ ಸೇಂದ್ರ ಸೋಕ್ಷರ ಪರಮಸ್ವರಾಟ್ ಓಂ ತದ್ಬ್ರಹ್ಮ ಓಂ ತದ್ವಾಯು ಓಂ ತದಾತ್ಮ ಓಂ ತತ್ಸತ್ಯಂ ಓಂ ತತ್ಸರ್ವಂ ಓಂ ತತ್ಪುರೋರ್ನಮಃ ಅಂತಶ್ಚರದಿ ಭೂತೇಷು ಗುಹಾಯಾಂ ವಿಶ್ವಮೂರ್ತಿಷು ತ್ವಂ ಯಜ್ಞಸ್ತ್ವಂ ವಷಟ್ಕಾರಸ್ತ್ವಂ ಇಂದ್ರತ್ವಗಂ ರುದ್ರತ್ವಂ ವಿಷ್ಣುತ್ವಂ ಬ್ರಹ್ಮತ್ವಂ ಪ್ರಜಾಪತಿಃ ತ್ವಂ ತದಾಪ ಆಪೋ ಜ್ಯೋತಿರಸೋ ಅಮೃತಂ ಬ್ರಹ್ಮ ಭೂರ್ಭುವಸ್ವರೋಂ ಓಂ ಶಾಂತಿಃ 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 ನಮಸ್ಕಾರ